ಇವನೇ ಪರಮೇ ಇವನೇ ಪರಮೇಶ್ ಈ ಇಬ್ಬರ ಹೆಂಗಸರಿಗೂ ಇವನೇ ಗಂಡ ಅಷ್ಟೇ ಅಲ್ಲ ನಮ್ಮ ಸಿನಿಮಾಗೆ ರೈಟರ್ ಕೂಡ ಇವನೇ ಓ ನೀವು ಸಿನಿಮಾದವರ ಖಂಡಿತ ಸರ್ ವಾಸನೆ ಬರಲಿಲ್ವಾ ಬಂತು ಈ ಫ್ರಾಡ್ ನನ್ನ ಮಗ ನಮ್ಮ ರೈಟರ್ ಜಾಗಕ್ಕೆ ಬಂದು ನಿಂತ್ಕೊಂಡು ನಾನು ಅವನು ಅಂತಿದಾನೆ ನೀವು ಫಟಾಫಟ್ ಅಂತ ಇವನು ಒದ್ದು ಓಡಿಸಿದ್ರೆ ನೀವು ಡ್ರೆಸ್ ಹಾಕೊಂಡಿದ್ದಕ್ಕೆ ಸಾರ್ಥಕ ಫಟಾಫಟ್ ಎಸ್ ಈ ಎಸ್ ಜೊತೆ ಹುಡುಗಾಟ ಆಡಬೇಡ ಅರ್ಥ ಆಯ್ತಾ ಆಯ್ತು ಇವನೇ ಅವನು ಅಂತ ಗ್ಯಾರಂಟಿ ಕೊಡ್ತೀಯಾ ಗ್ಯಾರಂಟಿನಾ ಮತ್ತೇನೋ ಗೊತ್ತಿದೆ ಅಂತ ಬೇರೆ ಹೇಳದೆ ಗೊತ್ತಿತ್ತು ಈಗ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಇಷ್ಟಕ್ಕೂ ಇವನು ಅವನಿಗೆ ಚೆನ್ನಾಗಿ ಪರಿಚಯ ಇವನೇ ಡೈರೆಕ್ಟರ್ ಇವನೇ ಅವನ ಕರ್ಕೊಂಡು ಬಂದಿದ್ದು ಅದು ಹೌದು ಅವನ ರೈಟ್ ಅಂತ ಗೊತ್ತು ಈ ಮ್ಯಾಟರ್ ಬಗ್ಗೆ ಗೊತ್ತಿಲ್ಲ ಅವನ ರೈಟಿಂಗ್ ಬಗ್ಗೆ ಗ್ಯಾರಂಟಿ ಇದೆ ವೆಡ್ಡಿಂಗ್ ಬಗ್ಗೆ ಗ್ಯಾರಂಟಿ ಇಲ್ಲ ಅದು ಅಲ್ಲದೆ ಅವನ ಪರಿಚಯ ಆಗಿರೋದು 4-5 ವರ್ಷದಿಂದ ಅಷ್ಟೇ ಅಲ್ವನಿಗೆ ಪೇ ನನಗೆ ಬೇಡಪ್ಪ ಇನ್ಸ್ಪೆಕ್ಟರ್ ಸರ್ ಆಕ್ಚುಲಿ ನೋಡಿ ಒಂದು ನಿಮಿಷ ನೀವೇ ಪರಮೇಶ್ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರೂ ಪ್ರೂಫ್ ಇದೆಯಾ ನೀವೇ ಇನ್ಸ್ಪೆಕ್ಟರ್ ಯಶ್ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರೂ ಪ್ರೂಫ್ ಇದೆಯಾ ಶ ಈ ಯಶ್ ಹತ್ರ ಆಟ ಆಡಬೇಡ ಕೇಳೋದಕ್ಕೆ ಮಾತ್ರ ಉತ್ತರ ಕೊಡಬೇಕು ನಿನ್ನ ಹತ್ರ ಏನಾದ್ರೂ ಪ್ರೂಫ್ ಇದೆಯಾ ತುಂಬಾನೇ ಇದೆ ಇವಳು ನಾನು ಪ್ರೀತಿ ಮಾಡೋ ಸಮಯದಲ್ಲಿ ನಾನು ಡಾಲ್ಸ್ ಕಾಲೋನಿ ಹತ್ರ ರೂಮ್ ಮಾಡಿದ್ದೆ ಅದಲ್ಲದೆ ನಮ್ಮ ಶೂಟಿಂಗ್ ಲೊಕೇಶನ್ ಗೆ ಅವಾಗವಾಗ ಬಂದು ಈಕೆ ನನ್ನ ಭೇಟಿ ಮಾಡ್ತಾ ಇದ್ಲು ಆಮ್ ರೈಟ್ ಅಷ್ಟೇ ಆಗಬೇಕು ನನ್ನ ಪಾಸ್ಪೋರ್ಟ್ ಸಿಂಗಾಪುರ್ ಟಿಕೆಟ್ ಇದನ್ನ ಡೂಪ್ಲಿಕೇಟ್ ಮಾಡಕ್ಕೆ ಯಾರ ಕೈಲೂ ಆಗಲ್ಲ ಎಕ್ಸ್ಕ್ಯೂಸ್ ಮೀ ಸ್ವಲ್ಪ ಕೊಡ್ತೀರಾ ಇಲ್ಲಿ ಇನ್ಸ್ಪೆಕ್ಟರ್ ಇದು ನನ್ನ ಪಾಸ್ಪೋರ್ಟ್ ಈ ನನ್ನ ಮಗನ ಹತ್ರ ಹೆಂಗ್ ಬಂತು ನಾನು ಸಿಂಗಾಪುರ್ಗೆ ಹೋಗೋ ಪ್ಲಾನ್ ಇರಲಿಲ್ಲ ಅದನ್ನ ಪಾರ್ವತಿ ಹಲೋ ಮಿಸ್ಟರ್ ಕೆಲಸಕ್ಕೆ ಬರದೇ ಇರೋ ಮಾತು ಬೇಡ ಸರಿ ನಿಮ್ಗೊಂದು ಚಾನ್ಸ್ ಕೊಡ್ತೀನಿ ನೀವೇ ಪರಮೇಶ್ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರೂ ಪ್ರೂಫ್ ಇದೆಯಾ ಪ್ರೂಫ್ ಇದೆ ಒಂದ್ ನಿಮಿಷ ಗಣಪ ಅವತ್ತು ನನ್ನ ಕೈನಲ್ಲಿ ಸುಬ್ಬು ಬರೆದ ಚಿತ್ರ ನೀನ್ ನೋಡ್ದೆ ಅಲ್ಲ ಸುಬ್ಬು ಅವತ್ತು ಗಣಪ ಶೂ ಅಲ್ಲಿ ಬರೆದಿರೋ ಚಿತ್ರ ನೀನ್ ನೋಡ್ದೆ ಅಲ್ಲ ಏನ್ರೋ ನೋಡ್ತಾ ನಿಂತ್ಕೊಂಡ್ಬಿಟ್ರಿ ಮಾತಾಡ್ರೋ ಹೇಳ್ರೋ ಇನ್ಸ್ಪೆಕ್ಟರ್ಗೆ ರೇ ಮಿಸ್ಟರ್ ಮಕ್ಕಳನ್ನ ಯಾಕೆ ಎದುರಿಸ್ತಾ ಇದ್ರಾ ನಿಮ್ಮ ಹತ್ರ ಏನಾದ್ರೂ ಸಾಲಿಡ್ ಎವಿಡೆನ್ಸ್ ಇದ್ರೆ ತೋರಿಸಿ ಸಾಲಿಡ್ ಎವಿಡೆನ್ಸ್ ಸಾಲಿಡ್ ಎವಿಡೆನ್ಸ್ ಪಾರ್ವತಿಯೋ ತಂದೆ ಸಾಯಕ್ ಒಂದ್ ತಿಂಗಳು ಮುಂಚೆ ಪ್ರೀತಿಯಿಂದ ಅವಳಗೊಂದು ಕಾರ್ ಕೊಡಿಸಿದ್ರು ಅದ್ಯಾವ ಕಾರ್ ಹೇಳೋ ಫೋರ್ಡ್ ಎಂಡೀವರ್ ಗಾಡಿ ಪರ್ಚೇಸ್ ಮಾಡಿ ಒಂದು ತಿಂಗಳು ಆದ್ಮೇಲೆ ಆರ್ ಟಿ ಒ ಆಫೀಸರ್ ಪಿ ಕೆ ಎಸ್ ದಾಸ್ ಹತ್ರ ರಿಜಿಸ್ಟ್ರೇಷನ್ ಆಗಿದೆ ಎಕ್ಸ್ಕ್ಯೂಸ್ ಮೀ ಮೇಡಮ್ ಇವ್ರು ಹೇಳ್ತಾರ ನಿಜನಾ ಹೌದು ಅಯ್ಯಯ್ಯೋ ಇನ್ಸ್ಪೆಕ್ಟರ್ ಸರ್ ಇವನು ಯಾರೋ ದೊಡ್ಡ ಡಗಾರ್ ಇದ್ದಂಗ ಅವನೇ ಊರಲ್ಲಿ ಇಲ್ದೇ ಇರೋ ಮನೆಯಾಳ ಐಡಿ ಎಲ್ಲ ತಗೊಂಡ್ಬಂದು ಮಂಕುದಿ ಹರ್ಚಕ್ ಬಂದವನೇ ತರ್ಲೆ ನನ್ ಮಗನೇ ರೇ ಮಿಸ್ಟರ್ ವಿನಾಕಾರಣ ಇನ್ನೊಬ್ಬರ ಬಗ್ಗೆ ಆರೋಪ ಮಾಡೋದು ಸರಿಯಲ್ಲ ನೀವಾಗೆ ಇಲ್ಲಿಂದ ಹೊರಗಡೆ ಹೋಗಲಿಲ್ಲ ಅಂದ್ರೆ ನಾನು ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗುತ್ತೆ ಅಯ್ಯೋ ಬಿಡ್ರಿ ಹಾಳಾಗಿ ಹೋಗ್ಲಿ ನಿಮ್ಮನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕದ್ರೆ ನಾನು ಎಲ್ಲಿ ಹೋಗ್ಲಿ ಏಯ್ ನಿನ್ ಕಣ್ಣೀರ್ ಕೋಡಿ ನಿಲ್ಸೆ ನನ್ನ ಪ್ರಾಣ ಹೋಗ್ತಾ ಇದೆ ಅವ್ರ ಅರೆಸ್ಟ್ ಮಾಡಿದ್ರೆ ಮಾಡ್ಕೋತಾರೆ ಅವ್ರ ಇನ್ಸ್ಪೆಕ್ಟರ್ ಅನ್ನೋದು ಎಷ್ಟು ಸತ್ಯನೋ ನನ್ ಕಳ್ಳ ಅಲ್ಲ ಅನ್ನೋದು ಅಷ್ಟೇ ಸತ್ಯ ರೇ ಇನ್ಸ್ಪೆಕ್ಟ್ರೆ ಕಡೆ ಇನ್ನೊಂದು ಪಾಯಿಂಟ್ ಅವ್ನು ನಿಜವಾಗ್ಲೂ ಪರಮೇಶ್ ಆಗಿದ್ರೆ ಈ ಮನೆ ಬ್ಯಾಂಕ್ ಲಾಕರ್ ನಂಬರ್ ಹೇಳಕ್ ಹೇಳ್ರಿ ಅದ್ ನನಗೂ ಪಾರ್ವತಿಗೂ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಹೇಳಲೈ 03666 ಇವನ್ ಮನುಷ್ಯ ಅಲ್ಲ ನಾಯಿ ಲೇ ನನ್ಗಿನ ಸಖತ ಬೋಳ್ತಾವ್ನಲ್ಲಿ ಎಲ್ಲಿ ನಾನು ತಪ್ಪಿಸ್ಕೊಂಡ್ಬಿಟ್ಟಿದೆ ಉಚ್ಚ ನಾಯಿ ಇದನ್ನ ಆಚೆ ಓಡಿಸಿಲ್ಲ ಅಂದ್ರೆ ಮನೇಲಿರೋರೆಲ್ಲ ಕಚ್ ಬಿಡುತ್ತೆ ಹುಚ್ಚಬಾಯ್ ನೀನೇ ಪರಮೇಶ್ ಆಗಿದ್ರೆ ಈ ಮನೆ ಓನರ್ ನೀನೇ ಆಗಿದ್ರೆ ಈ ವರ್ಷದ ನಿಮ್ ಕಂಪನಿ ಟರ್ನ್ ಓವರ್ ಎಷ್ಟೇ ಏಯ್ ನನ್ ಟರ್ನ್ ಓವರ್ ಏನೋ ಗೊತ್ತಿಲ್ಲ ನಂದು ಬಿಸ್ನೆಸ್ ಬ್ರೈನ್ ಅಲ್ಲ ನಂದು ಕ್ರಿಯೇಟಿವ್ ಬ್ರೈನು ಜಾಕಿ ಪಾರ್ಟ್ 2 ಡೈಲಾಗ್ ಬರಿ ಅಂತ ಹೇಳು ಒನ್ ಅವರ್ ಅಲ್ಲಿ ಬರ್ದು ಸಾಕ್ಬಿಡ್ತೀನಿ ನನ್ಗೆ ಅಕೌಂಟ್ಸ್ ಅಕೌಂಟ್ಸ್ ಅಂದ್ರೆ ಮಣಿ ಸಾರು ನಮ್ಮ ಮಣಿ ಸಾರು ಇನ್ಸ್ಪೆಕ್ಟರ್ ಸರ್ ಇನ್ಸ್ಪೆಕ್ಟರ್ ಸರ್ ಮಣಿ ಅಂತ ನಮ್ಮ ಅಕೌಂಟೆಂಟ್ ಒಬ್ರು ಇದ್ದಾರೆ ದೇವತಾ ಮನುಷ್ಯ ಏನ್ರಿ ಹೇಳ್ತಾ ಇದ್ದೀರಾ ನೀವ್ ಎರಡು ಮದುವೆ ಆಗಿರೋ ವಿಷಯ ನನಗೆ ಹೇಳಿದೀರಾ ನಾನು ಅದನ್ನ ಪಾರ್ವತಿ ಮೇಡಮ್ ಹೇಳದೆ ಬಚ್ಚಿಟ್ಟಿದ್ದೀನ ರೀ ನಿಮ್ಗೇನಾದ್ರು ತಲೆಗಿಲ್ಲ ಕೆಟ್ಟಿದ್ಯಾ ಮೇಡಮ್ ನನ್ನ ಜ್ಞಾಪಕ ಶಕ್ತಿ ಅಷ್ಟೊಂದು ಹಾಳಾಗಿಲ್ಲ ಜ್ಞಾಪಕ ಶಕ್ತಿ ಹಾಳಾಗ ಹೋಗಿಲ್ಲ ನೀನೇ ಹಾಳಾಗ ಹೋಗ್ಬಿಟ್ಟಿದ್ಯಾ ಈ ನಕಲಿ ನನ್ನ ಮಗ ನಿನ್ನೂ ಕೊಟ್ಕೊಂಡ್ಬಿಟ್ಟ ಪಾಕಿಸ್ತಾನದವ್ರು ಇಂಡಿಯಾ ಬಾಂಬ್ ಇಟ್ರೋ ಇಲ್ವೋ ಗೊತ್ತಿಲ್ಲ ನನ್ನ ಮಗ ನೀನಂತೂ ನಾನು ಹುಡುಕಿಟ್ಬಿಟ್ಟೆ ನಿನ್ನ ಬಿಡಲ್ಲ ನಿನ್ನ ಬಿಡಲ್ಲ ನನ್ನ ಮಗನೇ ಮಿಸ್ಟರ್ ಬಿಡಿ ಅವನ್ನ ಇನ್ಸ್ಪೆಕ್ಟರ್ ಸರ್ ಇವರೆಲ್ಲ ಸೇರ್ಕೊಂಡು ನನ್ನ ಮುಗಿಸಾಕೋ ಪ್ಲಾನ್ ಮಾಡಿದ್ದಾರೆ ನಾನು ಇನ್ನೊಂದು ಸತ್ಯ ಹೇಳ ಇನ್ಸ್ಪೆಕ್ಟರ್ ಜೀವನದ ನಾನು ಏನ್ ಬೇಕಾದ್ರೂ ಸುಳ್ಳು ಹೇಳ್ಬೋದು ಆದ್ರೆ ಒಂದು ವಿಚಾರದ ನಾನು ಸುಳ್ಳು ಹೇಳದ ಈ ಮಗು ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಪರಮ ಪರಮೇಶ್ ಎರಡು ನಾನೇ ನಾನು ನನ್ನ ಮಗನ ಮೇಲೆ ಪ್ರಮಾಣ ಮಾಡ್ತೀನಿ ನಾನೇ ಪರಮೇಶ್ ಇನ್ಸ್ಪೆಕ್ಟರ್ ಸರ್ ಈ ಡೋಂಗಿ ನನ್ ಮಗ ನನ್ನ ಮಗು ಮೇಲೆ ಡೋಂಗಿ ಪ್ರಮಾಣ ಮಾಡ್ತಿದ್ದಾನೆ ಪೊಲೀಸ್ ಅವ್ರ ಜೊತೆ ಜಾಸ್ತಿ ಆಟ ಆಡಕ್ಕೆ ಇನ್ನೊಂದ್ಸಲ ಈ ಕಡೆ ಕಾಲಿಟ್ರೆ ಒಳ್ಳೇದಾಗಲ್ಲ ಔಟ್
ಗಂಗಾ ಅಯ್ಯೋ ಕೋಪ ಮಾಡ್ಕೊಂಡು ಹೋಗ್ತಾವಳೆ, ಅವಳು ಹೋಗೋದಾರಲ್ಲಿ ಹೆಬ್ಬಾಳದ ಕೆರೆ ಇದೆ, ಮೊದ್ಲೇ ಪೆದ್ದು